ನವಿತಾ ಜೈನ್ ಸಭಾಪತಿ ಹುದ್ದೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆಯನ್ನ ಸಲ್ಲಿಸ್ತಾರ. ರಾಜೀನಾಮೆಗೂ ಮೊದಲೇ ಸರ್ಕಾರಿ ಬಂಗಲೆಗೆ ಗುಡ್ ಬೈ ಹೇಳಿದ್ದಾರೆ ಸಭಾಪತಿ. ಸರ್ಕಾರಿ ಕಾರು ನಿವಾಸವನ್ನ ತೊರೆದಿದ್ದಾರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು. ವಿಧಾನ ಪರಿಷತ್ ಸಭಾಪತಿ ಈಗ ರಾಜೀನಾಮೆ ಸಲ್ಲಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರ. ಈ ಮೊದಲೇ ರಾಜೀನಾಮೆ ಅಂಗಿತವನ್ನ ಅವರು ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ನಲ್ಲಿ ಆದಂತಹ ಗಲಾಟೆ ಆದ ನಂತರ ಅವರು ನಿಜವಾಗ್ಲೂ ಮಾನಸಿಕವಾಗಿ ನೊಂದು ಈ ರೀತಿಯಾದಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಆ ನಂತರ ಕಾಂಗ್ರೆಸ್ನವರು ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಇವತ್ತು ಸಂಜೆಯ ಒಳಗೆ ಮನೆಯನ್ನ ಸುಪರ್ದಿಗೆ ಪಡೆಯಿರಿ ಅಂತ ಹೇಳಿ ಲೋಕೋಪಯೋಗಿ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಮನೆ ತೊರೆದು ಸ್ವಕ್ಷೇತ್ರಕ್ಕೆ ತೆರಳಿದ್ದಾರೆ ಸಭಾಪತಿ. ಸಭಾಪತಿ ಹುದ್ದೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಯಾಕಂದ್ರೆ ಸರ್ಕಾರಿ ಕಾರು ಹಾಗೇನೆ ಸರ್ಕಾರಿ ಬಂಗಲೆಯನ್ನ ಆಲ್ರೆಡಿ ಈಗ ರಿಟರ್ನ್ ಮಾಡಿದ್ದಾರೆ. ಅವರು ರಿಸೈನ್ಗೂ ಮೊದಲೇ ಬಂಗಲೆಯಿಂದ ಶಿಫ್ಟ್ ಆಗಿದ್ದಾರೆ. ಕಾರು ನಿವಾಸವನ್ನ ತೊಡೆದಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ತೆರಳಿದ್ದಾರೆ. ಈಗಾಗಲೇ ಈ ಎಲ್ಲಾ ಘಟನಾವಳಿಗಳಿಂದ ಮನ ನೊಂದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಮೂಲಕ ಸಭಾಪತಿ ಹುದ್ದೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ರಾಜೀನಾಮೆ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ರು ಆಲ್ರೆಡಿ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗೋಣ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಯಾವ ರೀತಿಯ ಸಂದೇಶವನ್ನ ಕಳುಹಿಸುತ್ತಾರೆ, ಯಾವ ರೀತಿಯ ವಿವರಣೆಯನ್ನ ಕೇಳ್ತಾರೆ, ಅದರ ಮೇಲೆ ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂತಹ ಇಂಗಿತವನ್ನ ಕೂಡ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ರು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದು ಕಡೆ ಸಾಕಷ್ಟು ನೋವು ಕೂಡ ಆಗಿದೆ ಅವರಿಗೆ. ಅವತ್ತು ಪರಿಷತ್ತಲ್ಲಿ ಆದಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೂಡ ಅವರು ನೀಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅವರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಮನನೊಂದು ಇನ್ಯಾವುದು ಇದು ಬೇಡ ಅಂತ ಹೇಳಿ ರಿಟರ್ನ್ ಮಾಡ್ತಾ ಇರೋದಾ ಹೇಗೆ? ನೈತಜನ್, ಕಳೆದ ವಾರದ ಹಿಂದಷ್ಟೇ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತಾವು ರಾಜೀನಾಮೆ ಇಂಗಿತವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಳಿ ಹೇಳ್ಕೊಂಡಿದ್ದ. ಆದ್ರೆ ಸಿದ್ದರಾಮಯ್ಯ ಸ್ವಲ್ಪ ದಿನ ಕಾಯಿರಿ, ಇನ್ನು ಅವಿಶ್ವಾಸ ನಿರ್ಣಯನ ಮಂಡಿಸಲಿ. ಯಾಕಂತ ಹೇಳಿದ್ರೆ ಜನವರಿಯಲ್ಲಿ ಜಂಟಿ ಅಧಿವೇಶನ ನಡೀತ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಅವಿಶ್ವಾಸ ನಿರ್ಣಯವನ್ನ ನಿಮ್ಮ ವಿರುದ್ಧ ಮಂಡಿಸಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಆದ್ರೆ ಕೆಲವೊಂದ್ ಕಡೆ ಸಭಾಪತಿಗಳು ವಿಪಕ್ಷ ನಾಯಕರ ಮಾತು ಕೇಳಿ ಸುಮ್ಮನಾಗಿದ್ರು. ಇದೀಗ ದಿಢೀರ್ನೇ ತಮ್ಮ ಮನಸ್ಸು ಬದಲಾಯಿಸಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಬಿಟ್ಟು ಅವರ ಗಾಂಧಿ ಭವನದ ಬಳಿ ಇರತಕ್ಕಂತ ಸರ್ಕಾರಿ ಸಭಾಪತಿಗಳ ಸರ್ಕಾರಿ ನಿವಾಸ ಮತ್ತು ಕಾರನ್ನ ಲೋಕೋಪಯೋಗಿ ಇಲಾಖೆಗೆ ವಾಪಸ್ಸನ್ನು ಮಾಡಿದ್ದಾರೆ. ಆ ಮುಖಾಂತರ ಅವರೆಲ್ಲ ಒಂದ್ ಕಡೆ ತಮ್ಮ ರಾಜೀನಾಮೆ ನಾನು ಕೊಡೋದು ಪಕ್ಕ ಅನ್ನೋ ಒಂದು ಸಂದೇಶವನ್ನು ಕೂಡ ವಿಪಕ್ಷಗಳಿಗೂ ಮತ್ತು ಆಡಳಿತ ಪಕ್ಷಕ್ಕೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸದ್ಯ ಅವರಿದೀಗ ಸ್ವಕ್ಷೇತ್ರಕ್ಕೆ ತೆರಳಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಲೋಕೋಪಯೋಗಿ ಇಲಾಖೆಗೆ ಖುದ್ದು ದೂರವಾಣಿ ಕರೆ ಮಾಡಿ ಇದೀ ಮನೆಯನ್ನ ಲೋಕೋಪಯೋಗಿ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ರಾಜೀನಾಮೆ ಕೊಡೋದು ಪಕ್ಕ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜೀನಾಮೆಗೆ ಮುಂದಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರುಗಳು ಅದರಲ್ಲಿ ವಿಪಕ್ಷ ನಾಯಕ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಂತವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವತ್ತಿನ ಏನು ಪರಿಷತ್ನ ಕಲಾಪದ ನಡುವೆ ನಡೆದಂತ ಏನು ಆ ಗೌಜು ಮತ್ತು ಗದ್ದಲ ಮತ್ತು ಗಲಾಟೆಗೆ ಸಂಬಂಧಪಟ್ಟಿಗೆ ಇದೀಗ ಬಿಜೆಪಿಯ ಆಯನೂರು ಮಂಜುನಾಥ್ ಅವರು ಯಾರೆಲ್ಲ ಗಲಾಟೆ ಕಾರಣಕರ್ತರಾಗಿದ್ರು ಅವರನ್ನ ಅಮಾನತುಗೊಳಿಸಿ ಅಂತ ಹೇಳಿ ಸಭಾಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಖ್ಯ ಸಚೇತಕ ಮತ್ತು ಪರಿಷತ್ ಸದಸ್ಯ ಆಗಿರ್ತಕ್ಕಂತ ನಾರಾಯಣ ಸ್ವಾಮಿ ಕೂಡ ಸಭಾಪತಿಗಳಿಗೆ ನೀವು ವಜಾಗೊಳಿಸಿ ಅಂತ ಹೇಳಿ ಪತ್ರವನ್ನು ಬರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಎಲ್ಲ ಕಾರಣಕ್ಕಾಗಿ ತಮ್ಮ ರಾಜೀನಾಮೆಯನ್ನ ಎಲ್ಲೊಂದ್ ಕಡೆ ಅವರು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಅವರು ತಮ್ಮ ಸರ್ಕಾರಿ ನಿವಾಸವನ್ನ ಏನು ಲೋಕೋಪಯೋಗಿ ಇಲಾಖೆ ಬಿಟ್ಕೊಟ್ಟಿರುವಂತದ್ದು, ತಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರನ್ನು ಕೂಡ ವಾಪಸ್ ಮಾಡಿರುವಂತದ್ದು, ಆ ಮುಖಾಂತರ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇದೀಗ ತಮ್ಮ ರಾಜೀನಾಮೆ ಕೊಡೋದು ಪಕ್ಕ ಅನ್ನೋದು ಇದರಿಂದ ಗೊತ್ತಾಗಲಿದೆ. ನವಿತಾ ಜೈನ್, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.